ನಮಸ್ಕಾರ ಈ ಫಂಗಲ್ ಇನ್ಫೆಕ್ಷನ್ ಸಮಸ್ಯೆ ಸಾರ್ವತ್ರಿಕ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ತುಂಬಾ ಜನ ಪೇಷಂಟ್ಸ್ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಎಸ್ಪೆಷಲಿ ಮಳೆಗಾಲದಲ್ಲಂತೂ ತುಂಬಾ ಜನ ಇದನ್ನೇ ಕಂಪ್ಲೇಂಟ್ ಮಾಡ್ತಾರೆ ರಿಂಗ್ ವರ್ಮ್ ಆಗಿದೆ ಅದಕ್ಕೆ ನಾನು ಕ್ರೀಮ್ ಹಚ್ಚಿಕೊಂಡೆ ಆದರೆ ಒಂದ್ಸಲ ಕಾರಣ ಆಯ್ತು ಮತ್ತೆ ಮತ್ತೆ ಬರ್ತಾ ಇದೆ ಅಂತ ಇವತ್ತು ನಾವು ಇದಕ್ಕೆ ಪರಿಹಾರ ಏನು ಯಾಕೆ ಬರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಇದಕ್ಕೆ ನೋಡ್ಲಿಕ್ಕೆ ರಿಂಗ್ ತರ ಇರೋದ್ರಿಂದ ಅಥವಾ ಅಲ್ಲಿ ವರ್ಮ್ಸ್ ತರ ಕಾಣೋದ್ರಿಂದ ಇದಕ್ಕೆ ರಿಂಗ್ ವರ್ಮ್ ಅಂತ ಕರೀತಾರೆ ಆದ್ರೆ ಇದು ವರ್ಮ್ ಇಂದ ಆಗುವಂತದ್ದಲ್ಲ ಫಂಗಸ್ ಇಂದ ಆಗುವಂತದ್ದು ಆದ್ರೆ ಫಂಗಸ್ ಅಂದ್ರೆ ಎಲ್ಲ ಕಡೆ ಇರಬೇಕು ನಮ್ಗೆ ಮಾತ್ರ ಯಾಕೆ ತೊಂದರೆ ಕೊಡುತ್ತೆ ನಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಸಮಸ್ಯೆ ಇಲ್ಲ ನಮ್ಮ ಮನೆಯಲ್ಲಿ 4 ಜನ ಇದ್ರೆ 2 ಜನರಿಗೆ ಮಾತ್ರ ತೊಂದರೆ ನಮಗೆ ಮತ್ತು ಉಳಿದ 2 ಜನರಿಗೆ ಯಾಕೆ ಸಮಸ್ಯೆ ಇಲ್ಲ ಅಂತ ತುಂಬಾ ಜನ ಕೇಳ್ತಾರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಮ ಸ್ಕಿನ್ಗೆ ಇಮ್ಯುನಿಟಿ ಇಲ್ಲದೆ ಇರೋದು ನಿಮ್ಮ ಸ್ಕಿನ್ ನಲ್ಲಿ ಆ ಫಂಗಸ್ಗೆ ಉಳ್ಕೊಳ್ಳಿಕ್ಕೆ ಒಳ್ಳೆ ವ್ಯವಸ್ಥೆ ಇದೆ ಹಾಗಾಗಿ ಅದು ಉಳ್ಕೊಂಡಿದೆ ಎಷ್ಟೋ ಜನರ ಸ್ಕಿನ್ ನಲ್ಲಿ ಆ ವ್ಯವಸ್ಥೆ ಇಲ್ಲ ಹಾಗಾಗಿ ಅದ್ರ ಹತ್ರ ಉಳ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಸ್ಕಿನ್ ಇಮ್ಯುನಿಟಿ ಚೆನ್ನಾಗಿದ್ರೆ ಫಂಗಸ್ ಬೆಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ಯೂಶುವಲಿ ಹಾಗಾಗಿ ಅಂದ್ರೆ ಇದು ನಾವೇನೋ ದೊಡ್ಡ ತಪ್ಪು ಮಾಡಿ ಬಂತು ಅಂತಲ್ಲ ಈಗ ವಾತಾವರಣದಲ್ಲಿರುವಂತಹ ಫಂಗಸ್ ಅಥವಾ ಯಾರ್ದು ನಿಮ್ಮ ಫ್ರೆಂಡ್ದು ಏನೋ ಒಂದು ಬಟ್ಟೆಯನ್ನ ಯೂಸ್ ಮಾಡ್ತೀರಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೋ ಸಮಸ್ಯೆ ಆಗಿದೆ ಅದನ್ನ ನೀವು ಯೂಸ್ ಮಾಡ್ತೀರಿ ಆವಾಗ ಸುಲಭವಾಗಿ ನಿಮ್ಮ ಮೈಗೆ ಫಂಗಸ್ ಹತ್ಕೊಳ್ಳುತ್ತೆ ಆದ್ರೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಆರಾಮಾಗಿ ಜಾಗ ಇದ್ರೆ ನಿಮ್ಮ ಸ್ಕಿನ್ ಇಮ್ಯುನಿಟಿ ಕಡಿಮೆ ಇದ್ರೆ ಸಹಜವಾಗಿ ಆ ಫಂಗಸ್ ಬೆಳ್ಕೊಳ್ಳುತ್ತದೆ ಹಾಗಾಗಿ ತೊಡೆಸಂಧಿಗಳಲ್ಲಿ ವಿಶೇಷವಾಗಿ ಯಾಕೆಂದ್ರೆ ಅಲ್ಲಿ ಇದು ಏನು ಗಾಳಿಗೆ ಎಕ್ಸ್ಪೋಸ್ ಆಗದೇನೆ ಸ್ವಲ್ಪ ಡ್ರೈನೆಸ್ ಕಡಿಮೆ ಇರೋದ್ರಿಂದ ಅದೊಂದು ಕಾರಣ ಇರುತ್ತೆ ಅಥವಾ ಕಂಕುಳಗಳಲ್ಲಿ ಕೆಲವೊಬ್ಬರಿಗೆ ಇಡೀ ಮೈಯಲ್ಲಿ ತೊಂದರೆ ಕೊಡುತ್ತೆ ಕೆಲವೊಬ್ಬರಿಗೆ ಇವನ್ ಫೇಸ್ ಕೂಡ ಬಿಡೋದಿಲ್ಲ ಮತ್ತೆ ಅಷ್ಟು ಹಿಂಸೆ ಇಚ್ಚಿಂಗ್ ತುರಿಕೆ ಆಗೋದು ಇದು ಪ್ರಾಣ ತೆಗೆಯುವ ಸಮಸ್ಯೆ ಅಲ್ಲದೆ ಇರಬಹುದು ತುಂಬಾ ಚಿಕ್ಕ ಸಮಸ್ಯೆ ಇದ್ದಿರಬಹುದು ಆದ್ರೆ ಪ್ರಾಣ ಹಿಂಡೋ ಸಮಸ್ಯೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಫಂಗಸ್ ಅನ್ನ ಇದನ್ನ ಗುಣ ಮಾಡ್ಕೊಳ್ಳೋದು ಹೇಗೆ ಇದನ್ನ ಶಾಶ್ವತವಾಗಿ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಯಾಕೆಂದ್ರೆ ನಮ್ಮ ಹತ್ರ ಬರೋ ಪೇಷಂಟ್ಸ್ ಹತ್ರ ನಾವು ಕೇಳ್ತೇವೆ ನಿಮಗೆ ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಅಂತ ಯಾವಾಗಿಂದ ಇದೆ ಅಂತ ಕೇಳೋದಿಲ್ಲ ಅಥವಾ ಎಷ್ಟು ದಿನಗಳಿಂದ ಅಂತ ಕೇಳೋದಿಲ್ಲ ಎಷ್ಟು ವರ್ಷದಿಂದ ಇದೆ ಅಂತ ಯಾಕೆಂದ್ರೆ ಯೂಶುವಲಿ ಎಲ್ಲರೂ ಹೇಳೋದು ನನಗೆ 5 ವರ್ಷದಿಂದ ಇದೆ 10 ವರ್ಷದಿಂದ ಇದೆ 15 ವರ್ಷ ಆಯ್ತು ಕ್ರೀಮ್ ಹಚ್ಚಿದಾಗ ಮಾತ್ರ ಆರಾಮಾಗತ್ತೆ ಬಿಟ್ಟ ತಕ್ಷಣ ಮತ್ತೆ ಬರುತ್ತೆ ಅಂತ ಇದು ಆ ಫಂಗಸ್ ಇದೆಯಲ್ಲ ಅದು ಹೇಗೆ ಅಂತಂದ್ರೆ ಒಂದ್ಸಲ ಕ್ರೀಮ್ ಹಚ್ಚಿದಾಗ ಹೋಯ್ತು ಅಂತ ಅನ್ಸುತ್ತೆ ಆದ್ರೆ ಅದು ಮತ್ತೆ ಪ್ರತ್ಯಕ್ಷ ಆಗತ್ತೆ ತೊಂದರೆ ಕೊಡ್ತಾನೆ ಹೋಗತ್ತೆ ಕ್ರೀಮ್ ಹಚ್ಚಿ ಹಚ್ಚಿ ಅದ್ರ ಸೈಡ್ ಎಫೆಕ್ಟ್ಸ್ ಆಗ್ಬೇಕೆ ಹೊರತು ಫಂಗಸ್ ಮಾತ್ರ ಹೋಗೋದಿಲ್ಲ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಶಾಶ್ವತ ಪರಿಹಾರ ಇಲ್ವಾ ಅಂತಂದ್ರೆ ಖಂಡಿತ ಇದೆ ಹೇಗೆ ಹೇಗೆ ಅಂದ್ರೆ ಮೊದಲನೇದಾಗಿ ನಮ್ಮ ಸ್ಕಿನ್ ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅದಕ್ಕೆ ಉಳ್ಕೊಳ್ಳಿಕ್ಕೆ ಒಳ್ಳೆ ವ್ಯವಸ್ಥೆ ಇರಬಾರ್ದು ಆ ರೀತಿ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಚಿಕಿತ್ಸೆ ಮಾಡಿದ್ರು ಕೂಡ ಅದು ಟೆಂಪ್ರರಿ ಆಗತ್ತೆ ಆ ಸ್ಕಿನ್ ಏನು ಏನು ಇಮ್ಯುನಿಟಿ ಕಡಿಮೆ ಇದ್ದಾಗ ಸಹಜವಾಗಿ ಅದು ಇನ್ನೂ ಸಮಸ್ಯೆಯನ್ನ ಮಾಡ್ತಾ ಹೋಗತ್ತೆ ಅದು ಹೆಚ್ಚೆಚ್ಚು ವಿಸ್ತಾರವಾಗಿ ಬೆಳೀತಾ ಹೋಗ್ತದೆ ಬಹಳಷ್ಟು ಕೇಸ್ಗಳಲ್ಲಿ ನಾವು ಔಷಧಗಳನ್ನ ಕೊಡ್ತೇವೆ ಆ ಔಷಧಗಳನ್ನ ತಗೊಂಡು ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಾಗ್ಲಿಲ್ಲ ಅಂತ ಆದ್ರೆ ಅಥವಾ ತುಂಬಾ ದೀರ್ಘಾವಧಿಯ ಸಮಸ್ಯೆ ಇದ್ರೆ ಅಥವಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಜಾಸ್ತಿ ಆಗಿದ್ರೆ ಆವಾಗ ಪಂಚಕರ್ಮ ಚಿಕಿತ್ಸೆಗಳು ಬೇಕಾಗ್ತವೆ ವಮನ ವಿರೇಚನ ಅಂತ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಂಡ್ರೆ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಮೇಲೆ ಪಂಚಕರ್ಮ ಚಿಕಿತ್ಸೆಗಳನ್ನು ತಗೊಂಡಾದ ನಂತರ ಸ್ಕಿನ್ನಿನ ಶಕ್ತಿಯನ್ನ ಹೆಚ್ಚು ಮಾಡುವಂತ ಇಮ್ಯುನಿಟಿಯನ್ನು ಹೆಚ್ಚು ಮಾಡುವಂತ ಬ್ಲಡ್ ಪ್ಯೂರಿಫೈ ಮಾಡುವಂತ ಕೆಲವು ಔಷಧಗಳನ್ನ ಕೊಟ್ರೆ ಕೆಲವೇ ದಿವಸಗಳಲ್ಲಿ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಬಹುದು ಮತ್ತೆ ಸ್ವಲ್ಪ ಹೆಚ್ಚೆಚ್ಚು ಕಹಿ ಪದಾರ್ಥಗಳನ್ನು ಸೇವನೆ ಮಾಡಬೇಕಾಗತ್ತೆ ಕಹಿ ಪದಾರ್ಥಗಳನ್ನು ಯಾಕೆ ಸೇವನೆ ಮಾಡಬೇಕು ಅಂದ್ರೆ ಇಡೀ ಜಗತ್ನಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಜೀವಿಗಳಿಗೂ ಕಹಿ ಪದಾರ್ಥ ಅಂದ್ರೆ ಆಗೋದಿಲ್ಲ ಹಾಗೆ ಫಂಗಸ್ಗೂ ಕೂಡ ಕಹಿ ಇಷ್ಟ ಆಗೋದಿಲ್ಲ ಅದಕ್ಕೂ ಬೆಳ್ಕೊಂಡು ಹೆಚ್ಚೆಚ್ಚು ಬೆಳಲಿಕ್ಕೆ ಆಗೋದಿಲ್ಲ ನೀವು ಬೇಕಿದ್ರೆ ಗಮನಿಸಿ ನೋಡಿ ಇವತ್ತು ನೀವು ಯಾವುದೋ ಒಂದು ಫ್ರೈ ಮಾಡ್ಕೊಂಡು ತಿಂದಿದ್ದು ಅಥವಾ ಉದ್ದಿನ ವಡೆ ಮಾಡ್ಕೊಂಡು ತಿನ್ನಿ ನಾಳೆಗೆ ಸಮಸ್ಯೆ ಹೆಚ್ಚಾಗತ್ತೆ ತುಂಬಾ ಸ್ವೀಟ್ ತಿನ್ನಿ ನಾಳೆ ಸಮಸ್ಯೆ ಹೆಚ್ಚಾಗತ್ತೆ ಅದೇ ತುಂಬಾ ಕಹಿಯನ್ನ ಒಂದು 4-5 ದಿವಸ ತಗೊಂಡ್ರೆ ಆ ಫಂಗಲ್ ಇನ್ಫೆಕ್ಷನ್ ಎಷ್ಟೋ ಮಟ್ಟಿಗೆ ಕಂಟ್ರೋಲ್ ಇರುತ್ತೆ ಇಚ್ಚಿಂಗ್ ಕಡಿಮೆ ಇರುತ್ತೆ ಹಾಗಾಗಿ ನಾವು ಕಹಿಯನ್ನು ಹೆಚ್ಚು ಸೇವನೆ ಮಾಡಬೇಕು ಕಹಿಯನ್ನಂದ್ರೆ ಏನು ಸೇವನೆ ಮಾಡಬೇಕು ಅಥವಾ ಕಹಿಯನ್ನು ಸೇವನೆ ಮಾಡೋದ್ರಿಂದ ಆಗುವ ಕೆಲವು ಅಡ್ಡ ಪರಿಣಾಮಗಳಿರ್ತವೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಕಹಿಯನ್ನು ಹೆಚ್ಚೆಚ್ಚು ಸೇವನೆ ಮಾಡಿದಾಗ ಸಹಜವಾಗಿ ದೇಹದಲ್ಲಿ ವಾತ ಹೆಚ್ಚಾಗತ್ತೆ ಬಾಡಿಯಲ್ಲಿ ಡ್ರೈನೆಸ್ ಹೆಚ್ಚಾಗತ್ತೆ ಕೆಲವು ಅಡ್ಡ ಪರಿಣಾಮಗಳಾಗ್ತವೆ ಅದನ್ನು ತಪ್ಪಿಸೋದು ಹೇಗೆ ಅಂತ ಕಹಿ ಅಂತಂದ್ರೆ ಇಲ್ಲಿ ನಾವು ಬೇವಿನ ಸೊಪ್ಪನ್ನ ಕಷಾಯ ಮಾಡಿಕೊಂಡು ವಾರಕ್ಕೊಂದೆರಡು ದಿನ ಸೇವನೆ ಮಾಡಬಹುದು ಹೆಚ್ಚಂದ್ರೆ ವಾರಕ್ಕೆ 2 ದಿನ ನಿತ್ಯ ಸೇವನೆ ಮಾಡೋದು ಸರಿಯಲ್ಲ ಆಮೇಲೆ ಹಾಗಲಕಾಯಿಯಂತಹ ಕಹಿ ವೆಜಿಟೇಬಲ್ಸ್ ಅನ್ನ ಆವಾಗ ಸೇವನೆ ಮಾಡ್ತಾ ಇರೋದು, ಮತ್ತೆ ಆಯುರ್ವೇದದಲ್ಲಿ ಹೇಳಿರುವಂತಹ ಕೆಲವು ಬ್ಲಡ್ ಪ್ಯೂರಿಫೈಯಿಂಗ್ ಕಹಿ ಪದಾರ್ಥಗಳು, ಅದು ಪಟೋಲ ಇರಬಹುದು ಅಥವಾ ಅಮೃತಬಳ್ಳಿ ಇರಬಹುದು ಅಥವಾ ಕಿರಾತ ಕಡ್ಡಿ ಇರಬಹುದು, ಮಂಜಿಷ್ಟ ಇರಬಹುದು, ಈ ತರಗಳ ಕಷಾಯವನ್ನ ಸೇವನೆ ಮಾಡೋದು, ಇವುಗಳಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಈ ಕಹಿ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಆಗುವ ಅಡ್ಡ ಪರಿಣಾಮಗಳನ್ನು ತಪ್ಪಿಸಲಿಕ್ಕೆ ಹೆಚ್ಚೆಚ್ಚು ತುಪ್ಪದ ಸೇವನೆ ಮಾಡಬೇಕು ಅಥವಾ ಒಳ್ಳೆಯ ಫ್ಯಾಟ್ ಅನ್ನ ತೆಗೆದುಕೊಳ್ಬೇಕು, ಗುಡ್ ಫ್ಯಾಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಗುಡ್ ಫ್ಯಾಟ್ ಅಂತ ತೆಗೆದುಕೊಂಡಾಗ ಸಹಜವಾಗಿ ಈ ಕಹಿ ಪದಾರ್ಥಗಳ ಸೇವನೆಯಿಂದ ಆಗಿರುವಂತಹ ಡ್ರೈನೆಸ್ ಅಥವಾ ವಾತ ಹೆಚ್ಚಾಗುವಂತದ್ದು, ವೀಕ್ನೆಸ್ ಬರೋದು, ಈ ತರ ಸಮಸ್ಯೆಗಳು ಉಂಟಾಗೋದಿಲ್ಲ. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಕಷಾಯವನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ. ಆಯುರ್ವೇದದ ಗ್ರಂಥಗಳಲ್ಲಿ ಹೇಳಿರುವಂತಹ ಈ ಕಷಾಯವನ್ನ ಸೇವನೆ ಮಾಡೋದ್ರಿಂದ, ನಾನು ನನ್ನ ಪೇಷಂಟ್ಸಿಗೂ ಕೂಡ ತುಂಬಾ ಜನರಿಗೆ ಕಷಾಯವನ್ನ ಕೊಡ್ತೇನೆ, ಅದರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಬರ್ತದೆ. ನಾನೇ ಸ್ವತಃ ತಯಾರು ಮಾಡಿ ಕೊಡ್ತೇನೆ. ಈಗ ನಿಮಗೆ ನಾವು ಮಾಡಿದ ರೀತಿಯ ಕಷಾಯವನ್ನ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಲಿಕ್ಕೆ ಆಗುವಂತಹ ಕಷಾಯವನ್ನು ನಾನು ಹೇಳ್ತೇನೆ, ಅದನ್ನ ಮಾಡ್ಕೊಳ್ಬಹುದು. ಅದನ್ನ ಮಾಡಿಕೊಂಡು ಸೇವನೆ ಮಾಡ್ತಾ ಮಾಡ್ತಾ ಹೋದ್ರೆ ಈ ಪ್ರಾಬ್ಲಮ್ ನಿಧಾನವಾಗಿ ಸರಿಯಾಗ್ತಾ ಹೋಗುತ್ತೆ. ಯಾವ ರೀತಿ ಕಷಾಯ ಮಾಡ್ಕೊಳ್ಬೇಕು ಅಂತಂದ್ರೆ, ನಾನೊಂದು 5 ದ್ರವ್ಯಗಳನ್ನ ಹೇಳ್ತೇನೆ. ಐದು ವಸ್ತುಗಳನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಇಟ್ಕೊಳ್ಬೇಕು. ಅದನ್ನ ಒಂದು ಚಮಚದಷ್ಟು ಅಲ್ಲ, ಒಂದ್ 2 ಚಮಚದಷ್ಟು ಹಾಕಿ ಅದಕ್ಕೆ 2 ಲೋಟ ನೀರು ಹಾಕಿ ಅದನ್ನ ಅರ್ಧ ಲೋಟಕ್ಕೆ ಬತ್ತಿಸಿ ಅದನ್ನ ದಿವಸ ಬೆಳಿಗ್ಗೆ ಒಂದ್ಸಲ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೆ ಅದೇನು ಅಂತಂದ್ರೆ ಅಮೃತ ಬಳ್ಳಿ, ಆಮೇಲೆ ಶುಂಠಿ, ಕಿರಾತ ಕಡ್ಡಿ ಅಂತ ಸಿಗತ್ತೆ, ಮತ್ತೆ ಪುಷ್ಕರ ಮೂಲ, ಕಂಠಕಾರಿ, ಇವೆಲ್ಲ ಗ್ರಂಥಿಯಲ್ಲಿ ಸಿಗತ್ತೆ. ಅಮೃತ ಬಳ್ಳಿ ಗೊತ್ತಿದೆ, ಶುಂಠಿ ಅಂತೂ ಗೊತ್ತಿದೆ, ಒಣಶುಂಠಿ, ಇಲ್ಲಿ ಶುಂಠಿ ಅಂದ್ರೆ, ಆಮೇಲೆ ಕಿರಾತ ಕಡ್ಡಿ ಬಗ್ಗೆ ಬಹುತೇಕ ಜನರಿಗೆ ಐಡಿಯಾ ಇದೆ. ಇನ್ನೊಂದು ಪುಷ್ಕರ ಮೂಲ ಅಂತ, ಅದು ಇಲ್ಲೆಲ್ಲೂ ಬೆಳೆಯೋದಿಲ್ಲ, ಹಾಗಾಗಿ ಗ್ರಂಥಿಗೆ ನೀಡಲು ತೆಗೆದುಕೊಳ್ಬೇಕಾಗತ್ತೆ. ಒಂದ್ ವೇಳೆ ನಿಮಗೆ ಇದು ಸಿಗಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಅದನ್ನ ಬಿಟ್ಟು ಕೂಡ ಕಷಾಯ ಮಾಡ್ಕೊಳ್ಬಹುದು. ಒಂದ್ ವೇಳೆ ಅದರ ಬದಲಿಗೆ ಕುಷ್ಠ ಅನ್ನುವಂತಹ ಒಂದು ದ್ರವ್ಯ ಸಿಗುತ್ತೆ, ಕುಷ್ಠ ಅಂತ ಅದರ ಹೆಸರು, ಅದು ಸಿಕ್ಕಿದ್ರೆ ಅದು ಇನ್ನೂ ತೊಂದರೆ ಇಲ್ಲ, ಅದನ್ನ ತಗೊಂಡ್ಕೊಂಡು ಅದನ್ನ ಕಷಾಯ ಮಾಡ್ಕೊಳ್ಬಹುದು. ಇದು ಬಹುತೇಕ ಗಂಧಿಗಳಲ್ಲಿ ಸಿಗತ್ತೆ. ಇನ್ನೊಂದು ನಾನು ಕಂಠಕಾರಿ ಅಂತ ಹೇಳಿದ್ನಲ್ಲ, ಅಂದ್ರೆ ಈ ಮುಳ್ಳು ಬದನೆ ಅಂತ ಚಿಕ್ಕ ಗಿಡ ಆಗತ್ತೆ, ಯೂಶುವಲಿ ಪೇಟೆಗಳಲ್ಲಿ ಸ್ವಲ್ಪ ಗಲೀಜು ಹೆಚ್ಚಿರುವ ಏರಿಯಾಗಳಲ್ಲಿ ಇದು ಅಥವಾ ಈ ಕಾಲುವೆಗಳ ಪಕ್ಕದಲ್ಲೆಲ್ಲ ಬೆಳ್ಕೊಂಡಿರುತ್ತೆ, ನೀರ್ ನಿಲ್ಲುವ ಜಾಗ ಅಂತ ಜಾಗಗಳಲ್ಲಿ, ಅಲ್ಲಿ ಈ ಇಡೀ ಗಿಡಕ್ಕೆ ಮುಳ್ಳಿರುತ್ತೆ. ಬದನೆಯ ಜಾತಿಗೆ ಸೇರಿದಂತಹ ಈ ಕಂಠಕಾರಿ ಇಡೀ ಗಿಡಕ್ಕೆ ಮುಳ್ಳಿರುತ್ತೆ, ಇವನ್ ಎಲೆ ಕೂಡ ಮುಳ್ಳು, ಬೇರು ಬಿಟ್ರೆ ಎಲ್ಲ ಕಡೆನೂ ಮುಳ್ಳಿರುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಕಾಯಿ ಆಗತ್ತೆ, ಹಳದಿ ಬಣ್ಣಕ್ಕೆ ಆಮೇಲೆ ತಿರುಗತ್ತೆ ಕಾಯಿಯ ಬಣ್ಣ ಹಣ್ಣಾದಾಗ. ಸೊ ಇದನ್ನ ಸಹಿತ ಸಣ್ಣ ಪೀಸ್ ಮಾಡಿ ಹಾಕಿ ಕಷಾಯ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಇದು 5 ಸೇರಿಸಿಟ್ಟುಕೊಂಡು ಒಂದ್ 2 ಚಮಚ ಹಾಕಿ ಒಂದ್ 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬಚ್ಚಿ ಕುಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ವಿಶೇಷವಾಗಿ ಕಫ ಮತ್ತೆ ಪಿತ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ತೆಗಿತದೆ, ಜ್ವರವನ್ನ ಕಡಿಮೆ ಮಾಡುತ್ತೆ, ಚರ್ಮದ ಈ ರೀತಿ ಫಂಗಲ್ ಇನ್ಫೆಕ್ಷನ್ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಬೇರೆ ರೀತಿ ಸಮಸ್ಯೆಗಳನ್ನು ಇದು ಕಂಟ್ರೋಲ್ ಮಾಡುತ್ತೆ. ದೇಹದ ರೋಗನ ಶಕ್ತಿ ಹೆಚ್ಚಾಗುತ್ತೆ, ಎಸ್ಪೆಷಲಿ ಸ್ಕಿನ್ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಹೆಚ್ಚಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯಕ್ಕೆ ಸಿಗೋಣ. ಧನ್ಯವಾದ.